ಗುಲ್ಬರ್ಗ ಲೈವ್ ವೀಕ್ಷಕರಿಗೆಲ್ಲ ನಮಸ್ಕಾರ, ಮುಂಜಾನೆಯ ನಮಸ್ಕಾರಗಳು. ಕಲಬುರಗಿಯಲ್ಲಿ ಧಾರಾಕಾರ ಮಳೆಯಿಂದ ಕಲಬುರಗಿಯ ಎಲ್ಲ ರಸ್ತೆಗಳು ನೀರಿನಿಂದ ಆವೃತವಾಗಿವೆ. ಮನೆಗಳಿಗೆ ಕೂಡ ನೀರು ನುಗ್ಗಿವೆ. ಮನೆಗೆ ನುಗ್ಗಿದ ನೀರನ್ನು ಹೊರಹಾಕಲಿಕ್ಕೆ ಜನರು ಹರ ಸಾಹಸನೇ ಪಡ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ ಈ ದೃಶ್ಯಗಳು. ನಿನ್ನೆ ಸುರಿದ ಮಳೆಯಿಂದ ಆಗಿರುವ ಅವಾಂತರ ಹಾಗೂ ತಗ್ಗು ಪ್ರದೇಶದ ಮನೆಗೆ ನೀರು ನುಗ್ಗಿ ಮನೆಯಲ್ಲಿರುವ ಮಳೆರಾಯನ ಅರ್ಭಟಕ್ಕೆ ಜನರು ತತ್ತರಿಸುತ್ತಿದ್ದಾರೆ. ಈ ಎರಡು ದಿನದಿಂದ ಮಳೆರಾಯನ ಅರ್ಭಟಕ್ಕೆ ಕಲಬುರಗಿಯ ಜನರು ಮಳೆಯ ನೀರಿನಲ್ಲಿ ಹೋಗ್ತಾ ಇದ್ದಾರೋ ಅಥವಾ ನದಿಯ ನೀರಿನಲ್ಲಿ ಹೋಗ್ತಾ ಇದ್ದಾರೋ ಅನ್ನೋ ಒಂದು ಕನ್ಫ್ಯೂಸಲ್ಲಿ ನಮ್ಮ ಕಲಬುರಗಿಯ ಜನರು ಕನ್ಫ್ಯೂಸಲ್ಲಿ ಇದ್ದಾರೆ. ಹಾಗೂ ಈ ಕಷ್ಟಗಳನ್ನು ಕೇಳರು ಯಾರು ಇಲ್ಲವೇ ಎಂಬಂತಾಗಿದೆ. ಈ ಸಂದರ್ಭದಲ್ಲಿ ಮಳೆ ಸುರಿಯುತ್ತಿರುವ ರಭಸಕ್ಕೆ ರಸ್ತೆ ಮೇಲೆ ನೀರು ಹೋಗ್ತಾವೆಯೋ ಅನ್ನೋದು ನೀವು ನೋಡ್ತಾ ಇದ್ದೀರಾ ಈ ದೃಶ್ಯಗಳಲ್ಲಿ. ಹಾಗೂ ಪಾದಾಚಾರಿಗಳಿಗೆ ಮತ್ತು ದ್ವಿಚಕ್ರ ವಾಹನ ಸವಾರರಿಗೆ ಈ ನೀರಿನಿಂದ ದಾಟೋದೇ ಒಂದು ಸಾಹಸ ಆಗಿದೆ. ಜನರ ನೋವೇನೆಂದರೆ ಈ ಮಳೆಯಿಂದ ನಾವು ರಸ್ತೆ ಮೇಲೇ ಹೋಗ್ತಾ ಇದ್ದೀವೋ ಅಥವಾ ನೀರಿನಲ್ಲಿ ಹೋಗ್ತಾ ಇದ್ದೀವೋ ಅನ್ನೋದು ಒಂದು ಸವಾಲಾಗಿದೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ನಿನ್ನೆ ಸುರಿದ ಮಳೆಯಿಂದ ತುಂಬಾ ಅವಾಂತರವಾಗಿದೆ ಅಂತಾನೆ ಹೇಳಬೇಕಾಗುತ್ತೆ ಅನ್ನೋದು ಈ ಸಂದರ್ಭದಲ್ಲಿ ತಪ್ಪಾಗೋದಿಲ್ಲ. ಈ ಒಂದು ಮಳೆಯಿಂದ ಎಷ್ಟೋ ಜನರು ಮನೆ ಹತ್ತಿರದ್ದು ಬೀದಿಗೆ ಬಂದಿದ್ದಾರೆ. ಮಳೆಯಿಂದ ಏನೆಲ್ಲ ಅವಾಂತರ ಆಗಿದೆ ಈ ಎಲ್ಲದರ ದೃಶ್ಯ ನೀವು ಗುಲ್ಬರ್ಗ ಲೈವಲ್ಲಿ ನೋಡ್ತಾ ಇದ್ದೀರಿ. ಈಗಾಗಲೇ ಒಂದು ಕಡೆ ಲಾಕ್ಡೌನ್ ಎಫರ್ಟ್ಗೆ ಜನರು ತತ್ತರಿಸಿದ್ದಾರೆ, ಇನ್ನೊಂದು ಕಡೆ ಈ ಮಳೆರಾಯನ ಆರ್ಭಟಕ್ಕೆ ಜನರು ತತ್ತರಿಸುತ್ತಿದ್ದಾರೆ. ಮನೆಯಿಂದ ಹೊರಗಡೆ ಬಂದರೆ ಈ ಕರೋನಾ ಕಾಟ, ಮನೆಯಲ್ಲೇ ಇರಬೇಕಂದ್ರೆ ಈ ಮಳೆರಾಯನ ಕಾಟ ಅಂತಾನೇ ಅಂತ ಜನರು ಆಡ್ತಾ ಇದ್ದಾರೆ. ಇದರಿಂದ ಜನರು ಅನುಭವಿಸುವ ನೋವು ಅಷ್ಟಿಷ್ಟಲ್ಲ. ಲಾಕ್ಡೌನ್ ಒಂದು ವೇಳೆ ಇರಲಿಲ್ಲ ಅಂದರೆ ಜನರು ಓಡಾಟ ತುಂಬಾ ಇರ್ತಿತ್ತು. ಆದರೆ ಮಳೆರಾಯನ ಅರ್ಭಟದಿಂದ ಲಾಕ್ಡೌನ್ಗೆ ತುಂಬಾ ಹೆಲ್ಪ್ ಆಗಿದೆ. ಜನರು ಮಳೆಗೆ ಅಂಜಿ ಮನೆಯಲ್ಲಿಯೇ ಸೇಫ್ ಆಗಿದ್ದಾರೆ. ಒಂದು ಕಡೆ ಹೇಳಬೇಕಾದ್ರೆ ಮಳೆರಾಯನಿಗೂ ಹೆಡ್ಸ್ ಆಫ್ ಹೇಳಬೇಕು. ಯಾಕಂದರೆ ಜನರು ಕೇಳ್ತಾನೇ ಇರಲಿಲ್ಲ, ಈ ಲಾಕ್ಡೌನ್ಗೆ ಹೊರಗಡೆ ಬರಬೇಡಿ ಅಂತ ಹೇಳಿದರೂ ಕೇಳ್ತಾ ಇರಲಿಲ್ಲ. ಆದರೆ ಈ ಮಳೆರಾಯನ ಅರ್ಭಟದಿಂದ ಜನರು ಮನೆಯಲ್ಲಿಯೇ ಸೇಫ್ ಆಗಿದ್ದಾರೆ. ಇವೆಲ್ಲ ದೃಶ್ಯಗಳು ನೀವು ನೋಡ್ತಾ ಇದ್ದೀರಾ ನಮ್ಮ ಗುಲ್ಬರ್ಗ ಲೈವಲ್ಲಿ. ಇದೇ ರೀತಿ ಸ್ಥಳೀಯ ಸುದ್ದಿಗಳು ಆಗಿರ್ಬೋದು ಹಾಗೂ ವಿಶೇಷ ಅತಿಥಿಯ ಚರ್ಚೆಗಳಾಗಿರ್ಬೋದು, ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳೊಂದಿಗೆ ಗುಲ್ಬರ್ಗ ಲೈವಲ್ಲಿ ನೀವು ನೋಡ್ತಾ ಇರ್ಬೋದು. ಇದೇ ರೀತಿ ಇನ್ನೂ ಹೆಚ್ಚು ಹೆಚ್ಚು ಸುದ್ದಿಗಳಿಗೆ ನೀವೆಲ್ಲರೂ ಸಂಪರ್ಕಿಸಬೇಕಾದ್ರೆ ನಮ್ಮ ಗುಲ್ಬರ್ಗ ಲೈವ್ಗೆ ಸಂಪರ್ಕಿಸಿ ಹಾಗೂ ಅಕ್ಕಪಕ್ಕದಲ್ಲಿ ನಡೆಯುತ್ತಿರುವ ಸುದ್ದಿಗಳು ಪ್ರಸಾರ ಆಗಬೇಕಂತ ನಿಮ್ಮಲ್ಲಿ ಏನಾದರೂ ಒಂದು ಐಡಿಯಾ ಇದ್ದರೆ ನೀವು ಗುಲ್ಬರ್ಗ ಲೈವ್ಗೆ ಸಂಪರ್ಕಿಸಿ. ಮತ್ತೆ ಮುಂದಿನ ಸುದ್ದಿಯ ಭಂಡಾರ ಹೊತ್ತುಕೊಂಡು ಬರ್ತೀನಿ. ನಿಮ್ಮ ಪ್ರೀತಿಯ ಮಂಜುನಾಥ್ ಕಾತರ್ಕಿ.